ನಾನು ಇಬ್ಬರನ್ನೂ ಪ್ರೀತಿಸ್ತಾ ಇದ್ದೇನೆ ಎಂದು ಹೇಳಿ ಯುವಕನೊಬ್ಬ ಒಂದೇ ಸಮಯದಲ್ಲಿ ತನ್ನ ಇಬ್ಬರು ಗೆಳತಿಯರನ್ನ ಮದುವೆಯಾಗಿರುವ ವಿಚಿತ್ರವಾದ ಘಟನೆಯೊಂದು ಜಾರ್ಖಂಡ್ನ ಲೋಹದರ್ಗಾ ಎಂಬ ಹಳ್ಳಿಯಲ್ಲಿ ನಡೆದದ್ದು ಈ ವಿಷಯ ಚರ್ಚೆಗೆ ಕಾರಣವಾಗಿದೆ ವಿವರಗಳಿಗೆ ಹೋದರೆ ಕುಸುಮ್ ಲಾಕ್ರಾ ಮತ್ತು ಸ್ವಾತಿ ಕುಮಾರಿ ಹೆಸರಿನ ಇಬ್ಬರು ಮಹಿಳೆಯರು ವರ ಸಂದೀಪ್ ಒರಾನಾ ನನ್ನ ಪ್ರೀತಿಸ್ತಾ ಇದ್ರು ಎನ್ನಲಾಗಿದ್ದು ಈಗ ಇಬ್ಬರನ್ನು ಪರಸ್ಪರ ಒಪ್ಪಿ ಮದುವೆಯಾಗಿದ್ದಾರೆ ಇನ್ನು ಈ ವಿಚಾರ ಇದೀಗ ದೊಡ್ಡ ಸುದ್ದಿಯಾಗಿದ್ದು ಇದನ್ನ ಕಂಡು ಜನರು ವೈವಿಧ್ಯಮಯ ಪ್ರತಿಕ್ರಿಯೆಗಳನ್ನು ಕೊಡ್ತಿದ್ದಾರೆ ಹೀಗೆ ಒಟ್ಟಿಗೆ ಮದುವೆಯಾಗಲು ಕಾನೂನು ಸಮಸ್ಯೆ ಇರಬಹುದು ಆದರೆ ನಾನು ಇವರಿಬ್ಬರನ್ನು ಪ್ರೀತಿಸುತ್ತೇನೆ ಇಬ್ಬರನ್ನು ಬಿಡಲು ನನ್ನಿಂದ ಸಾಧ್ಯವಿಲ್ಲ ಅಂತ ನವ ವಿವಾಹಿತ ಸಂದೀಪ್ ಹೇಳಿರುವ ಮಾತು ಕೇಳಿ ಜನರು ಅಚ್ಚರಿಪಡುವಂತಾಗಿದೆ ಹಾಗಾದರೆ ಏನೀ ವಿಚಿತ್ರ ಪ್ರೇಮಕತೆ ಎನ್ನುವುದಾದರೆ ಸಂದೀಪ್ ಹಾಗೂ ಕುಸುಮ್ ಲಾಕ್ರಾ ಕಳೆದ ಮೂರು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಾ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ರು ಈ ಜೋಡಿಗೆ ಒಂದು ಗಂಡು ಮಗು ಸಹ ಇದೆ ಈ ಮಧ್ಯೆ ಸಂದೀಪ್ ಪಶ್ಚಿಮ ಬಂಗಾಳದಲ್ಲಿ ಒಂದು ಇಟ್ಟಿಗೆ ಗೂಡಿನಲ್ಲಿ ಕೆಲಸ ಮಾಡಲು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲಸಕ್ಕೆ ಬಂದಿದ್ದ ಸ್ವಾತಿ ಕುಮಾರಿಯನ್ನ ಭೇಟಿಯಾಗಿದ್ದು ಇಬ್ಬರ ನಡುವೆ ಸ್ನೇಹ ಬೆಳೆದಿದೆ ಸಂದೀಪ್ ಮನೆಗೆ ಮರಳಿದ ಮೇಲೂ ಆಗಾಗ ಸ್ವಾತಿಯನ್ನ ಭೇಟಿಯಾಗ್ತಾ ಇದ್ದ ಎನ್ನಲಾಗಿದೆ ಇವರ ಸಂಬಂಧ ತಿಳಿದ ಮೇಲೆ ಅವರ ಕುಟುಂಬ ಹಾಗೂ ಗ್ರಾಮಸ್ಥರು ಸಹ ಅದನ್ನ ವಿರೋಧಿಸಿದ್ದಾರೆ ಆಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳಗಳು ಇತ್ತು ಎನ್ನಲಾಗಿದೆ ಹೀಗೆ ನಡೀತಾ ಇದ್ದ ಜಗಳಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳುವ ಸಲುವಾಗಿ ಇತ್ತೀಚೆಗೆ ನ್ಯಾಯ ತೀರ್ಮಾನವನ್ನ ನೀಡಲು ಗ್ರಾಮಸ್ಥರು ಈ ವಿಚಾರವನ್ನ ಪಂಚಾಯಿತಿಗೆ ತಂದು ಜನರೆಲ್ಲರೂ ಸೇರಿ ಪಂಚಾಯಿತಿ ಮುಖ್ಯಸ್ಥರ ಮುಂದೆ ಈ ವಿಚಾರದ ಚರ್ಚೆ ನಡೆಸಿದ್ದು ಈ ವೇಳೆ ಸಂದೀಪ್ ತಾನು ಇಬ್ಬರನ್ನೂ ಪ್ರೀತಿಸುತ್ತಿದ್ದೇನೆ ಇಬ್ಬರನ್ನೂ ಮದುವೆ ಆಗ್ತೇನೆ ಅಂತ ಹೇಳಿದ್ದಾನೆ ಆ ನಂತರ ಮೂವರು ಪರಸ್ಪರ ಈ ಮದುವೆಗೆ ಒಪ್ಪಿಕೊಂಡ ಕಾರಣ ಸಂದೀಪ್ ಕುಸುಮ್ ಮತ್ತು ಸ್ವಾತಿ ಇಬ್ಬರನ್ನೂ ವಿವಾಹವಾಗಿದ್ದಾನೆ